ಎಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ಕೊಂಡು ಹೋಗ್ತೀರಿ. ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದೇನಿದೆಲ್ಲ, ಅದು ಫಸ್ಟ್ ನಾವು ಚುನಾವಣೆಗೆ ಫಸ್ಟಿಗೆ ಎಂಟರ್ ಆಗಿದ್ದೀವಿ. ನಾವೀಗ ದೆಹಲಿ ಪಂಜಾಬಲ್ಲಿ ಏನು ಮಾಡಿದ್ರು ಮಾನ್ಯ ಕೇಜ್ರಿವಾಲ್ ಅವರು, ಹಿ ಕಂಡಕ್ಟೆಡ್ ಒನ್ ಪೋಲ್ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಮಾಡಬೇಕು ಅಂತ. ನಮ್ಮಲ್ಲಿ ಅಭ್ಯರ್ಥಿ ಏನು ಸೆಲೆಕ್ಟ್ ಮಾಡ್ತಾರಲ್ಲ ಸೀಟ್ ಕೊಡುವಾಗ, ದರ್ ಇಸ್ ಎ 3-way test. ಅದು ನಮಗೂ ಗೊತ್ತಾಗಲ್ಲ, ಅದು ಕೇಂದ್ರದಲ್ಲಿ ಅವರು ಬಿ ಫಾರ್ಮ್ ಕೊಡೋಕ್ಕಿಂತ ಮುಂಚೆ. ನಾವೇನು ಪ್ರಾರಂಭಿಕವಾದ ಈಗ ನಾವು ಈಗ ತಾನೇ ಹೆಜ್ಜೆ ತೊಗೊಂಡಿದ್ದೇವೆ. ಈಗ ಆಮೇಲೆ ನೀವು ರಿಟೈರ್ಮೆಂಟ್ ಆದ ನಂತರ ಈಗ ನೌಕರಿನೂ ಸೇರ್ತಾ ಇದ್ದೀವಿ, ನೌಕರಿಗೆ ಸೇರಕ್ಕೆ ಬಂದಿದ್ದೀವಿ ಈಗ ನಾವು. ಆಮೇಲೆ ಅಲ್ಲಿ ನೀವೇನು ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಲೆಟ್ ಅಸ್ ಕಮ್ ಟು ದಟ್ ಲೆವೆಲ್. ಸರ್ ನಮಸ್ತೆ, ಶಾಜಲ್ ಅಹಮದ್ ಅಂದ್ಬಿಟ್ಟು ಯೂತ್ ಕಾಂಗ್ರೆಸ್ ವತಿಯಿಂದ. PSI ಸ್ಕ್ಯಾಮ್ ಆಯ್ತು ಸರ್, 40% ಸರ್ಕಾರ BJP ಸರ್ಕಾರದಿಂದ. ವೆರ್ ಯು ಅವೇರ್ ಅಬೌಟ್ ದಿ ಸ್ಕ್ಯಾಮ್ ಅಂತ ಕೇಳಕ್ಕೆ ಪ್ರಶ್ನೆ. ನಾನು ಪೊಲೀಸ್ ಕಮಿಷನರ್ ಆಗಿದ್ದು ಆಗಸ್ಟ್ ತಿಂಗಳಲ್ಲಿ. ಅಮೃತ್ಪಾಲ್ ಅವರು ಜೂನಿಯರ್ ಮೋಸ್ಟ್ ಅಡಿಷನಲ್ DGP. ಅಮೃತ್ಪಾಲ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಆಗ್ತಾ ಇದ್ದಾರೆ, ನಿಮ್ಮನ್ನು ತೆಗಿತಾ ಇದ್ದಾರೆ ಅಂತ ಭಾಳಷ್ಟು ಜನ, ಕೆಲವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮೂಲೆಯಿಂದ ಕುಸುಬುಸು. ಆ್ಯಂಡ್ ದೆನ್ ಅಮೃತ್ಪಾಲ್ ವಾಸ್ ಅಡಿಷನಲ್ DGP ರಿಕ್ರೂಟ್ಮೆಂಟ್. ಅವ್ರ ಕೆಲಸ ಏನು? ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಮಾಡೋದು. ಅವ್ರಿಗೇನು ಕೆಲಸ? ಪವರ್ ಸೆಂಟರ್ಸಲ್ಲಿ ಓಡಾಡ್ತಾ ಇರೋಕ್ಕೆ. ದರ್ ಇಸ್ ನೋ ನೀಡ್ ಫಾರ್ ಇಮ್ ಟು ಡು ದಟ್. ಸೊ ಐ ಕುಡ್ ಕನೆಕ್ಟ್ ಟು ಅಂಡ್ ಟು ಟುಗೆದರ್. ಸರ್ ನಿಮಗೆ ಅವನ ಸರ್ತಿ ನಿಲ್ಲಿಸ್ಬಿಟ್ಕೊಳ್ಳಿ, ನಿನಗೇನಪ್ಪ ಕೆಲಸ ಇಲ್ವ? ನನ್ನ ಹತ್ರ DIG ಕೆಲಸ ಮಾಡಿದ್ದಾರೆ ಅಮೃತ್ಪಾಲ್ ಅವರು, ನಿಮ್ಗೇನು ಕೆಲ ಹೇಳಲ್ಲ ಸರ್, ಏನೋ ಕೇಳಕ್ಕೆ ಬಂದರೆ ನಿಮಗೆ ಪತ್ರ ಬರೀತಾರೆ, ನೀವೇನಕ್ಕೆ ಇಲ್ಲಿ ಬಂದಿದ್ದೀರಾ ನೀವು ಅಂತ. ಸೊ ಐ ನ್ಯೂ ದಟ್. ಸೊ ಭಾಸ್ಕರ್ ಅವರು, ಅದರ ಅರ್ಥ ನೀವು ಪೊಲೀಸ್ ಕಮಿಷನರ್ ಆಗಿದ್ದಾಗ PSI ಸ್ಕ್ಯಾಮ್ ನಡೀತಾ ಇದೆ ಅನ್ನೋದು ಸ್ಕ್ಯಾಮ್ ಅಂತ ಇತ್ತು ಅಂದ್ರೆ ಈ ಗಾತ್ರ ಅಂತ ನನಗೆ ಏನು ಗೊತ್ತಿರಲಿಲ್ಲ. ಈ ಗಾತ್ರ ಎಷ್ಟು ಆಗ್ಲಿ ಸರ್, ಒಟ್ಟು ಸ್ಕ್ಯಾಮ್ ನಡೀತಾ ಇದೆ ಅಂತ ಗೊತ್ತಿತ್ತು. ಇವ್ರಿಗೆ ಅಲ್ಲಿ ಏನು ಕೆಲಸ ಇರಲಿಲ್ಲ, ಇವ್ರಿಗೆ ಏನು ಕೆಲಸ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳ ಯಡಿಯೂರಪ್ಪನವ್ರಿಗೆ ಸರ್ ಸ್ಕ್ಯಾಮ್ ನಡೀತಾ ಇದೆ ನೋಡಿ ಅಂತ ರೆಸ್ಪಾನ್ಸಿಬಿಲಿಟಿ ಸರ್. ಅಡಿಷನಲ್ DG ಕೇಳ್ದಲ್ಲ ನಿಮ್ಗೇನಪ್ಪ ಕೆಲಸ ಇಲ್ಲಿ ಅಂತ. ವೈ ಆರ್ ಯು ಇಯರ್? ವಾಟ್ ಡು ಯು ವಾಂಟ್ ಟು ಡೂ ಇಯರ್ ಅಂತ. ಡನ್ ಮೈ ಮಾರಲ್ ಡ್ಯೂಟಿ ಆಸ್ ಯು ಟೋಲ್ಡ್ ಇನ್ ಯುವರ್ ಓಪನಿಂಗ್ ಲೈನ್ಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.